ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಭುವಿನ ಮನೇಲಿ ಎಲ್ಲರೂ ತುಂಬ ನಂಬ್ತೀವಿ, ಭುವಿನೂ ಎಲ್ಲರನ್ನ ನಂಬ್ತಾಳೆ. ಅವಳಿಗೆ ಅವಳು ಸ್ಟೂಡೆಂಟ್ಸ್ ಅಂದರೆ ತುಂಬ ನಂಬಿಕೆ. ಇವತ್ತು ಅವಳೊಬ್ಬ ಸ್ಟೂಡೆಂಟು ಈ ಫೈಲ್ನ ಅಡಗಿಸಿಟ್ಕೊಂಡಿದ್ದ. ಅದು ಯಾತಕ್ಕೆ ಅಂತ ಗೊತ್ತಿಲ್ಲ, ಇದು ಯಾಕೆ ಅವನ ಹತ್ರ ಹೋಯ್ತು, ಇದರಿಂದ ಅವನಿಗೆ ಏನು ಉಪಯೋಗ ಅಂತಲೂ ಗೊತ್ತಿಲ್ಲ. ಏನೂ ಅರ್ಥ ಆಗ್ತಾ ಇಲ್ಲ ಅಕ್ಕ. ನೀವು ಭುವಿ ಒಂದೇ ಥರ ಆಡ್ತೀರ, ಇಬ್ಬರಲ್ಲೂ ಕ್ಷಮಾ ಗುಣ ಜಾಸ್ತಿ, ಅದಕ್ಕೆ ಇಬ್ಬರು ಜಾಸ್ತಿ ನೋವು ಅನುಭವಿಸ್ತೀರ. ಯಾರು ಯಾರು ಅಂತ ನೆನ್ಪಿದೀನಾ? ಸ್ವಲ್ಪ ನೋಡಿ. ಎಲ್ಲೋ ನೋಡ್ದಾಗ ನೆನ್ಪು, ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಭುವಿ, ಹರ್ಷ ಅವ್ರನ್ನ ಮದ್ವೆ ಆಗಿರೋಳು. ಓ, ಹಸರುಪೇಟೆ ನಂಜುಂಡವ್ರ ಮಗಳು. ಮೊದ್ಲೇನು ಹೆಸರಿತ್ತಲ್ಲ, ಸೌಪರ್ಣಿಕಾ ಅಂತ. ಹಾ, ಸೌಪರ್ಣಿಕಾ. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ? ಕಂಡು ಕಾಣ್ತಿರೋ ಹಾಗೆ ಓಡಾಡೋದು, ಮಾತು ಬಿಡೋದು, ಹೀಗೆಲ್ಲ ಇಂಥ ತಪ್ಪಾಗಿದೆ ಅಂತ ಹೇಳಿದ್ರೆ ತಿದ್ಕೋತೀನಿ, ಹೇಳಿ. ಅದ್ ಬಿಟ್ಟು ಏನು ಅಂತಾನು ವಿಷಯ ಹೇಳ್ದೆ, ನನ್ನನ್ನ ಈ ತರ ಶಿಕ್ಷೆ ಕೊಟ್ರೆ. 48 ಗಂಟೆ ಹಿಂದೆ ನಾವಿಬ್ರು ಇದೇ ಕೋಣಲ್ ಜೊತೆಗಿದ್ವಿ. ಎಲ್ಲ ಮರ್ತೋಗಿರ್ಬೇಕು ನಿಮ್ಗೆ. ನಾನು ಬೆಳಗಿಂದ 26 ಸತಿ ಫೋನ್ ಮಾಡಿದ್ದೀನಿ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ನೀವು ಎದುರುಗಡೆ ಸಿಕ್ಕರೆ ಗುರ್ತೆ ಹಿಡಿದಿರ ಅವ್ರ ತರ ನೋಡ್ತೀರಾ. ನಿಜವಾಗ್ಲೂ ಮರ್ತೋಗಿರ್ಬೇಕೇನೋ ನಿಮ್ಗೆ. ಫೋನ್ನಲ್ಲಿ ಸೌಪರ್ಣಿಕ ಅಂತ ಬರೆದಿಟ್ಕೊಂಡಿದ್ದೀರೇನೋ, ಅದಕ್ಕೆ ಆ ಹೆಸರು ಒಂದು ನೆನಪಿದೆ. ಮಿಸ್ ಮಾಡ್ಕೋತಾರೆ ಅಂತ ನೋಡಬೇಕಿತ್ತು. ಒಂದು ಸೆಕೆಂಡ್ ಮಾತಾಡ್ತಾ ಇದ್ರೆ ಕಣ್ಣಲ್ಲಿ ಹೇಗೆ ನೀರು ತುಂಬಿಕೊಳ್ಳುತ್ತೆ ಅಂತ ನೋಡಬೇಕಿತ್ತು. ಒಂದು ಸೆಕೆಂಡ ಬಂದಾಗ್ಲಿಂದ ಮಾತಾಡ್ಸಿಲ್ಲ ನೀವು. ಸಮಯ ಅನ್ನೋದು ಕಾಯೋರಿಗೆ ಬೇರೆ ಥರ ಓಡುತ್ತೆ, ಕಾಯಿಸೋರಿಗೆ ಬೇರೆ ಥರ ಓಡುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ಸಾರಿ, ಬ್ಯಾಡ್ ಪ್ರ್ಯಾಂಕ್. ಮೊನ್ನೆ ಒಂದ್ಸಲ ಲೇಟಾಗಿ ಬಂದಾಗ ನೀವು ಮಿಸ್ ಮಾಡ್ಕೊಳ್ಳೋದೇನೆ ಟ್ರೇಲರ್ ನೋಡಿದ್ದೆ, ಈಗ ಪೂರ್ತಿಯಾಗಿ ನೋಡಿದೆ. ಯಾರೋ ಬಂದ್ರು ಅನ್ಸುತ್ತೆ. ಚಿಲ್ಕ ಸರಿಯಾಗಿ ಹಾಕಿದಿರಿ ಅಲ್ವಾ? ಯಾಕ್ರು ಡೋರ್ ಪುಷ್ ಮಾಡ್ತಿದ್ದೀರಾ? ಕ್ಲೋಸ್ ಆಗಿದ್ಯಾ? ತಡೀರಿ, ನಾನು ತಳ್ತೀನಿ. ಕ್ಲೋಸ್ ಆಗಿದ್ಯಲ್ರು, ಮತ್ತೆ ಯಾಕೆ ಪುಷ್ ಮಾಡ್ತಿದ್ದೀರಾ? ವಾಟ್ಸ್ ದ ಪ್ಲಾನ್? ದಿಸ್ ಇಟ್ ಸೆಲ್ಫ್ ಇಸ್ ದ ಪ್ಲಾನ್. ಸುಮ್ನೆ ತಳ್ಳು, ಮಜಾ ಇದೆ. ಜೋರಾಗಿ ಮಾತಾಡ್ಬೇಡ, ಯಾರೋ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾರೋ ಅನ್ನೋ ಭಯ ಇರುತ್ತಲ್ಲ, ಅದೇ ಮಜವಾಗಿರುತ್ತೆ. ಲೆಟ್ಸ್ ಇನ್ಸ್ಟಾಲ್ ಸಮ್ ಥ್ರಿಲ್. ಅಯ್ಯೋ ರಾಮ ರಾಮ, ಏನ್ರು ಮಾಡ್ತಿದ್ದೀರಾ? ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಕಂಡ್ರು, ಅವ್ರನ್ನೇ ಕೂಳ ಹಾಕೋತಿದ್ದೀರಾ? ಹಳೆ ಜೋಡಿ ಕೀಟ್ಲೆ ಮಾಡಿದ್ರೆ ಯಾರು ಕೇಳ್ತಾರೆ ದೊಡ್ಡಮ್ಮ? ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನೆ ಆಗೋಗ್ತಾರೆ. ಅಯ್ಯೋ ದೇವ್ರೆ, ನೀನು ಡಾಕ್ಟರ್ ಮಾರಾಯ? ಆ ಕೋತಿಗಳೆರಡು ಕುಳಿತಾವೆ ಅಂದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಲ್ಲ, ಏನ್ ಹೇಳೋದ್ ನಾನು? ದೊಡ್ಡಮ್ಮ, ನಾನೇನು ತಳ್ತಲ್ಲ,
ನಂದೇನಿದ್ರು ಮಾರಲ್ ಸಪೋರ್ಟ್ ಅಷ್ಟೇ. ಏ ಈ ಆಟಕ್ಕೆ ನಾನು ಇಲ್ಲ ಕಣ್ರ, ತಳ್ರ ನೀವೇ ತಳ್ರಿ. ಇಲ್ಲ ದೊಡಮ್ಮ, ನಾನು ಇವತ್ತು ನಿಮ್ಮ ಮಾತು ಕೇಳಲ್ಲ. ನಮ್ಮ ಉಗ್ರ ಹೊರಟ ನಡೀತಾನೆ ಇರುತ್ತೆ. ಬಾ ಸಚ್ಚಿ, ಏನಾದರೂ ಮಾಡ್ಕೊಳಪ್ಪ. ಯಾಕ್ರೋ ತಳ್ತಿದ್ದೀರಾ? ನೆಮ್ಮದಿಯಾಗಿ ಜಗಳಾನು ಆಡಕ್ ಬಿಡಲ್ವಲ್ಲ ನೀವು? ಪಾಪ ಹೊಸದಾಗಿ ಮದುವೆ ಆಗಿದ್ದಾರೆ, ಜಗಳ ಆಡೋದ್ ಬೇಡ್ವಾ? ಹೊಸ ಜೋಡಿಯಪ್ಪ, ಏನ್ ಜಗಳ ಅಂತಿದ್ದೀರ? ಇಡೀ ದಿನ ಜಗಳ ಬಿಟ್ರೆ ಬೇರೆ ನೆನಪೇ ಆಗಲ್ವಾ ನಿಮ್ಗೆ? ಅಯ್ಯೋ ಬೇಕಿದ್ರೆ ನೀವೇ ಡೋರ್ ಓಪನ್ ಮಾಡಿಸಿ ನೋಡ್ರಪ್ಪ. ನಾನ್ ಸುಳ್ಳು ಹೇಳ್ತೀನ, ಒಳಗಡೆ ಪ್ರೀತಿ ಗೀತಿ ಏನು ನಡೀತಿರಲ್ಲ, ಜಗಳಾನೇ ನಡೀತಿರೋದು. ಏನಾಯ್ತು? ಏನಿಲ್ಲ, ನಾನು ಹೋಗ್ಬೇಕು ಬಿಡಿ. ಡೋರ್ ಲಾಕ್ ಮಾಡಿದ್ದೀನಿ, ಸೇಫ್ಟಿಗೆ ಅಂತ ನಾನು ಬರ್ಕೊಂಡಿದ್ದೀನಿ. ಟೆನ್ಷನ್ ತಗೋಬೇಡಿ, ಇದು ಸುಚಿದೇನೋ ಕೆಲಸ ಇರುತ್ತೆ. ಆದರೂ ಬೇಡ, ನಾನು ಹೋಗ್ಬೇಕು ಬಿಡಿ. ಏನು ಓಡ್ತಿದೆ ತಲೆಯಲ್ಲಿ? ನಮ್ಮಮ್ಮ ಬಗ್ಗೆನಾ? ಏನಾದರೂ ನಡೀತಾ? ಯೋಚನೆ ಮಾಡೋದು ಬಿಡಿ, ಅದೆಲ್ಲ ಅರೇಂಜ್ ಆಗಿದೆ. ದೇವಣ್ಣನ ಫ್ರೆಂಡ್ ಡಾಕ್ಟರ್ ಇದ್ದಾರಲ್ಲ, ಅವ್ರು ಸದ್ಯಕ್ಕೆ ಡೆಲ್ಲಿಲಿದ್ದಾರೆ. ಕಾನ್ಫರೆನ್ಸ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತಾರಂತೆ. ನಾನು ಮಾತಾಡಿದ್ದೀನಿ, ಒಂದ್ಸಲ ಬಂದು ಅಮ್ಮನ ನೋಡ್ಕೊಂಡು ಹೋಗ್ತಾರಂತೆ. ಮತ್ತೆ ಇಷ್ಟೆಲ್ಲ ಆತಂಕದ ಮಧ್ಯೆ ಅದೇನೋ ರಾವಣ ಕುಂಭಕರ್ಣ ಅಂತೆಲ್ಲ ಯಾಕೆ ಹೇಳ್ತಿದ್ರಿ? ಅದೆಲ್ಲ ಬೇಕಿತ್ತ? ರಾವಣನ ಟ್ಯಾಬ್ಲೆಟ್ ಬಗ್ಗೆ ಹೇಳ್ತಿದ್ದೀರಾ? ಇದೆಲ್ಲ ಅಮ್ಮಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ತಂದಿರೋದು. ಸ್ಮಾಲ್ ಸ್ಮಾಲ್ ಸರ್ಪ್ರೈಸ್ ಅಷ್ಟೇ. ಬಾಂಬೆಲ್ ಇದ್ದಾಗ ನಾನು ಪ್ರತಿ ವರ್ಷ ನವರಾತ್ರಿಗೆ ಬರಬೇಕು ಅಂತ ಅಮ್ಮಮ್ಮ ಆಸೆ ಪಡೋಳು. ಬಾಂಬೆಲ್ ಇರಬೇಕಾದ್ರೆ ಅಲ್ಲೇ ಹತ್ತಿರದಲ್ಲಿ ರಾವಣ ದಹನ ನಡೀತಿತ್ತು, ಅದ್ರ ಫೋಟೋ ಕಳಿಸ್ತಿರ್ತಿದ್ದೆ. ಮೋಸ್ಟ್ಲಿ ಮೆಮೊರಿ ಅಮ್ಮಮ್ಮಂಗಿದೆ, ಈ ಸಲ ಅದೆಲ್ಲ ನೆನಪಾಗಲಿ ಅಂತ ತಂದಿರೋದು. ಅಮ್ಮಮ್ಮ ಸಂತೋಷವಾಗಿರಬೇಕು, ನಾವೆಲ್ಲ ಒಟ್ಟಾಗಿ ಮಜಾ ಮಾಡಬೇಕು, ಆ ಎಲ್ಲ ಸಂತೋಷ ಒಳಗೆ ಸಿಗಬೇಕು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಬೇಕು, ಅದೇ ನನ್ನ ಇಂಟೆನ್ಷನ್. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಮಾಡಿದ್ದಕ್ಕೆ ಸಾರಿ ರೀ, ಸಾರಿ. ಆದರೆ ನೀವು ತುರ್ತಾಗಿ ದೆಹಲಿಗೆ ಹೋಗಿದ್ದಲ್ಲ, ಪಾಂಡಿಚೇರಿಗೆ ಹೋಗಿದ್ರಿ. ತಂದಿಡ್ದು ಬಿಟ್ರಾ? ಯಾಕೆ ಅಂತ ಪ್ರಶ್ನೆ ಅಲ್ವಾ, ಒಂದು ಇಂಪಾರ್ಟೆಂಟ್ ಆಫೀಸ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಹೆಂಡತಿ ಹೇಳೋದಿತ್ತು ಅಂತ ನಿಮ್ಮ ಮುಗ್ದಲ್ಲಿರೋ ಕ್ವಶನ್ ಮಾರ್ಕಿನ ಅರ್ಥ. ಹೆಂಡತಿ ಹತ್ರನ ಸ್ವಲ್ಪ ಗುಟ್ಟು ಮಾಡಬೇಕು, ಕುತೂಹಲ ಇರೋ ಕಡೆನೇ ಅಲ್ವೇನ್ರಿ ಪ್ರೀತಿ ಇರೋದು? ಅದು ಕಥೆಗೂ ಲೈಫ್ಗೂ ಎರಡು ಕಪ್ಲ ಆಗುತ್ತೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಬೇರೆ ಏನಾದರೂ ಹೇಳೋದಿದೆಯಾ? ನೋಡು ಇವತ್ತು ಹೇಳ್ತಾ ಇದ್ದೀನಿ, ನಿಂಗೆ ಮೂರೇ ದಿನ ಡೆಡ್ ಲೈನ್. ನಂಗೆ ಬರಬೇಕಾಗಿರೋ ಆಸ್ತಿ ವಿಷಯನ ನೀನೇ ನಿಮ್ಮ ಅತ್ತೆ ಹತ್ರ ಮಾತಾಡು, ಇಲ್ಲ ಅಂದ್ರೆ ಪ್ರತಿ ಮತ್ತೆ ಅಂತ ಹಿಂದಿಂದೆ ಸುತ್ತಾ ಇರ್ತೀಯಲ್ಲ, ಆ ಅತ್ತೆ ತಲೆ ಸುತ್ತು ಬಿದೋಗ್ತಾರೆ. ಹಾಗೆ ಮಾಡ್ತೀನಿ. ಇದೆ ಆದ್ರೆ ಗಂಡ ಹೆಂಡತಿ ಹತ್ರ ಗುಟ್ಟು ಮಾಡ್ಬೋದು ಅಂದ್ರೆ ಹೆಂಡತಿನೂ ಗಂಡನ ಹತ್ರ ಗುಟ್ಟು ಮಾಡ್ಬೋದಲ್ವಾ? ಗುಡ್ ಒನ್. ನಾನು ಇನ್ನೂ ಒಂದು ಮಾತನ್ನ ಸೇರಿಸೋದು ಮರೆತುಬಿಟ್ಟೆ ಪ್ರತಿಮಾ. ಒಬ್ಬರನ್ನ ಕ್ಷಮಿಸೋದು ಬೇರೆ, ಮೈಯೆಲ್ಲ ಕಣ್ಣಾಗಿರೋದು ಬೇರೆ. ಒಬ್ಬರು ಕ್ಷಮೆ ಕೊಟ್ಟ ಮಾತ್ರಕ್ಕೆ ಅವ್ರನ್ನ ನಂಬಲೇಬೇಕು ಅಂತ ಕಾನೂನೇನಿಲ್ಲ. ಪ್ರತಿ ಕ್ಷಮೆನೂ ಒಂದು ಬಿಡುಗಡೆ, ಪ್ರತಿ ಮೋಸನೂ ಒಂದು ಪಾಠ. ಮೋಸದ ನೋವಿಂದ ಬಿಡುಗಡೆ ಹೊಂದುತ್ತಾ ಆ ಮೋಸ ಕಲಿಸಿರೋ ಪಾಠನ ನೆನ್ಪಿಟ್ಕೊಂಡು ಮುಂದಕ್ಕೆ ಹೋಗೋದೇ ಜೀವನ. ಈ ಎಚ್ಚರಿಕೆ ಭುವಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅದಕ್ಕೂ ಮೊದಲು ಈ ಪಾಠನ ಅವಳಿಗೂ ಹೇಳಿ ಹೋಗಬೇಕಾಗಿದೆ. ಭುವಿ ಅವಳು ಕ್ಲಾಸ್ ತೊಗೋತಿರಲಿ, ಆದರೆ ನಾನು ಅವಳಿಗೆ ತೊಗೋಬೇಕಾಗಿರೋ ಕ್ಲಾಸ್ ತುಂಬ ಇದೆ. ಒಂದಿಷ್ಟು ಸ್ಪೆಷಲ್ ಕ್ಲಾಸ್ ತೊಗೊಂಡಾದರೂ ಸರಿ, ನಾನು ಹೋಗೋ ಮೊದಲು ನನ್ನ ಸಿಲೆಬಸ್ ಮುಗಿಸ್ಬೇಕಾಗಿದೆ.